ಮರಿ ಸೊ ಲಾಸ್ಟ್ ಕ್ಲಾಸಲ್ಲಿ ಟೈಮನ್ನು ಹೇಗೆ ನೀವು ನೋಡೋದು ಅಂತ ಕಲ್ತ್ಕೊಂಡಿದ್ದೀರ. ಸೊ ಇವತ್ತಿನ ಕ್ಲಾಸಲ್ಲಿ ಸೊ ಮನಿ ಏನೋ ಲೆಸ್ ಮನಿ ಅಂತ ಸೊ ಹಣ ಹೇಗೆ ನಾವು ಅಕೌಂಟ್ ಮಾಡೋದು ಯಾವ್ಯಾವ ಕಾಯಿನ್ಸ್ ಕೊಡಿದೆ. ಸೊ ಕಾಲಡಿ ಎಲ್ಲ ಪರಿಚಯ ಇದೆ. ಸೊ 1 ರುಪಿ 2 ರುಪಿ ಕಾಯಿನ್ಸ್ ಇದೆ, 5 ರುಪೀಸ್ ಕಾಯಿನ್ ಹಾಗೆ 10 ರುಪಿ ಹಾಗೆ 20 ರುಪಿ ನೋಟ್ ಇದೆ, 50 ರುಪಿ ನೋಟ್ ಇದೆ. ಸೊ ನಿಮ್ಗೆ ಆಲ್ರೆಡಿ ಎಲ್ಲ ಪರಿಚಯ ಇರೋದ್ರಿಂದ ಸೊ ನಾನು ಡೈರೆಕ್ಟ್ ಆಗಿ ಎಕ್ಸೈಸ್ ಹೋಗ್ತಾ ಇದ್ದೀನಿ. ಎಕ್ಸೈಸ್ ನಂಬರ್ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಲ್ಲ ನೋಟ್ಗಳೆಲ್ಲ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇದೆಲ್ಲ ಪರಿಚಯ ಇದೆ. ಸೊ ನೆಕ್ಸ್ಟ್ ಒಂದು 5.1 ಅಲ್ಲಿ ಫೈಂಡ್ ದಿ ಟೋಟಲ್ ಅಮೌಂಟ್ ಅಂತ ಕೊಟ್ಟಿದ್ದಾರೆ. ಸೊ ಟೋಟಲ್ ಅಂತ ಹೇಳಿದ್ರೆ ನೀವು ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕು. ಸೊ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ಕ್ವಶನ್ ನೋಡಿ, ತ್ರೀ ನೋಟ್ಸ್ ರುಪಿ. ಸೊ ಈ ಸಿಂಬಲ್ ನಾವು ರುಪಿ ಗೊಳಿಸ್ತೀವಿ, ರುಪಿ 100, 4 ನೋಟ್ಸ್ ರುಪಿ 100, 6 ನೋಟ್ಸ್ ರುಪಿ 20. ಸೊ ಅಲ್ಲಿ ಏನಂತ ಹೇಳಿದಾನೆ, 1000 ರೂಪಾಯಿದು 1000 ಮೂರು ನೋಟ್ ಇದೆ. ಸೊ ಅವಾಗ ನಾವು 1 × 3 ಮಾಡ್ಕೋಬೇಕು, 3 ಮಾಡಲ್ಲ, 1000 × 3 = 300. ಸೊ ಅದೇ 100 ಎಷ್ಟು ನೋಟ್ ಇದೆ ಅಂತ ಹೇಳ್ತಾನೆ, 4 ನೋಟ್ ಇದೆ. ಸೊ 4 ನ ನೀವು ಮಲ್ಟಿಪ್ಲಿಕೇಶನ್ ಮಾಡಿ, 1000 × 100 = 400. ಸೊ 400 ಬರ್ಕೊಳ್ಳುವಾಗ ನೀಟಾಗಿ ಆಗುತ್ತೆ, ಬರ್ಕೊಳ್ಳಿ. ಹಾಗೇನೆ 6 ನೋಟ್ಸ್ ಆಫ್ 20, ಎಷ್ಟು ನೋಟ್ ಇದೆ ಅಂತ ಹೇಳ್ತಾನೆ, 20 × 6 ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಷ್ಟಾಗುತ್ತೆ, 120 ರುಪೀಸ್. ಇದೆಲ್ಲ ನೀವು ಟೋಟಲ್ ನೋಡ, 0, 2, 5, 3. ಸೊ ಟೋಟಲ್ ಅಂದ್ರೆ ಎಷ್ಟಿದೆ ಅಮೌಂಟು, 3520 ರುಪೀಸ್ ಇದೆ. ಸೊ ಅದೇ ರೀತಿ ಇನ್ನೊಂದು ಲೆಕ್ಕ ಮಾಡೋಣ, 4 ನೋಟ್ಸ್ ಎಷ್ಟು, 500 ಎಷ್ಟು ನೋಟ್ ಇದೆ ಅಂತ ಹೇಳ್ತಿದ್ದಾರೆ, 4 ನೋಟ್ ಇದೆ. ಸೊ 4 ಇಂದ ಮಲ್ಟಿಪ್ಲಿಕೇಶನ್ ಮಾಡಿದೆ. ಸೊ ಎಷ್ಟು ಬಂದ್ರು, 500 ರೂಪಾಯಿ 4 ನೋಟ್ ಇದೆ ನಿಮ್ಮ ಹತ್ರ, ಎಷ್ಟು ರೂಪಾಯಿ ಆಗುತ್ತೆ, 2000 ಆಗುತ್ತೆ. ಸೊ ಅದೇ ರೀತಿ 4 ನೋಟ್ 50 ರುಪೀಸ್ ಎಷ್ಟು ನೋಟ್ ಇದೆ ಅಂತ ಹೇಳ್ತಾರೆ, 4. ಸೊ 50 ರೂಪಾಯಿ 4 ನೋಟ್ ಇದೆ ಅಂದ್ರೆ ಎಷ್ಟಾಗುತ್ತೆ, 200 ರುಪೀಸ್ ಆಗುತ್ತೆ, ಹೌದಾ. ಸೊ ಅದೇ ರೀತಿ 6 ಕಾಯಿನ್ ಅದು, 6 ಕಾಯಿನ್ 5 ರುಪೀಸ್. ಫೈವ್ ಎಷ್ಟಿದೆ, 4 ಕಾಯಿನ್ ಇದೆ. ಸೊ ಎಷ್ಟಾಯ್ತು ಅವಾಗ, ಸರಿ 6 ಇದೆ, ಅವಾಗ ಅದೆಷ್ಟು ಆಗುತ್ತೆ, 30 ರುಪೀಸ್ ಆಗುತ್ತೆ. ಸೊ ಎಲ್ಲ ಟೋಟಲ್ ಮಾಡಿ, 3, 2, 2, 2230 ರುಪೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಸಾಲ್ವ್ ದಿಸ್ ವರ್ಡ್ ಪ್ರಾಬ್ಲಮ್ಸ್ ಅಂತ ಕೊಟ್ಟಿದ್ರೆ ನೋಡಿ, ಎಕ್ಸೈಸ್ ನಂಬರ್ 5.1 ಬಿ ಮೇನ್. ಸೊ ಅಲ್ಲಿ ಒಂದು ನಾನು ಪ್ರಾಬ್ಲಮ್ ತಗೊಂಡಿದ್ದೀನಿ, ರಾಹುಲ್ ಹ್ಯಾಡ್ 10 ನೋಟ್ ಆಫ್ ರುಪಿ 10 ಅಂಡ್ ಸಾಹಿ ಹ್ಯಾಡ್ 20 ನೋಟ್ಸ್ ಆಫ್ 5, ಹೂ ಹ್ಯಾಡ್ ಮೋರ್ ಮನಿ. ಸೊ ಅಲ್ಲಿ ರಾಹುಲ್ ಹತ್ರ ಎಷ್ಟು ನೋಟ್ ಇದೆ, ಅದೇ ಸಾಹಿಲ್ ಹತ್ರ ಕೆಲವೊಂದಷ್ಟು ನೋಟ್ ಇದೆ. ಸೊ 2 ನೋಟ್ಗಳನ್ನ, 8 ನೋಟ್ಗಳನ್ನ ಕೌಂಟ್ ಮಾಡಿದಾಗ ಯಾರ ಹತ್ರ ಜಾಸ್ತಿ ಇದೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ನಾನು ಡೈರೆಕ್ಟ್ ಅಲ್ಲಿ ಆನ್ಸರ್ ಬರೀತಾ ಇದ್ದೀನಿ. ಸೊ ನಿಮ್ಗೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಪೇಜ್ ನಂಬರ್ 57 ಇದೆ, ಪೇಜ್ ನಂಬರ್ 57 ಅಲ್ಲಿ ಮೊದಲನೇ ಕ್ವಶನ್. ಸೊ ಅದಕ್ಕೆ ಆನ್ಸರ್ ಬಂದು ರಾಹುಲ್ ಅಲ್ಲಿ ಎಷ್ಟು ನೋಟ್ ಇದೆ ಅಂತ ಬರ್ಕೊಳ್ಳೋಣ ಫಸ್ಟ್. ರಾಹುಲ್ ಹ್ಯಾಡ್ ನೋಟ್ಸ್ ಎಷ್ಟಿದೆ, 10 ನೋಟ್ ಇದೆ. ಎಷ್ಟು, 10 ರುಪೀಸ್ 10 ನೋಟ್ ಇದೆ. ಸೊ 10 × 10 ಮಾಡಿದಾಗ 10 × 10 ಮಾಡಿದಾಗ ಎಷ್ಟಾಗುತ್ತೆ, 100. 10 × 10 ಮಾಡಿದಾಗ 100 ಆಗುತ್ತೆ. ಸೊ 100. ಸೊ ಅದೇ ರೀತಿ ಸಾಹಿಲ್ ಹ್ಯಾಡ್ ನೋಟ್ಸ್, ನೆಕ್ಸ್ಟ್ ಸಾಹಿಲ್ ಹತ್ರ ಎಷ್ಟಿದೆ ನೋಡೋಣ, 20 × 5 ಅಂದ್ರೆ 20 ರೂಪಾಯಿ 5 ನೋಟ್ ಇದೆ. ಸೊ ಅದನ್ನ 20 × 5 ಮಾಡಿದಾಗ ಸೊ ಅವನ ಹತ್ರ ಸಹ ಎಷ್ಟಾಗುತ್ತೆ, 100 ನೋಟ್ ಆಯ್ತು. ಸೊ ಅದ್ರಲ್ಲಿ ಎಷ್ಟಾಯ್ತು, ಇಬ್ಬರ ಹತ್ರ ಅಮೌಂಟ್ ಈಕ್ವಲ್ ಆಯ್ತು, ಅವನ ಹತ್ರ 100 ರುಪೀಸ್ ರಾಹುಲ್ ಹತ್ರ, ಸಾಹಿಲ್ ಹತ್ರ ಸಹ 100
ರೂಪಿಸಿದೆ. ಸೊ ನಮ್ಗೆ ಸ್ಟೇಟ್ಮೆಂಟ್ ಏನಂತ ಕೊಡ್ತೀವಿ, ರಾಹುಲ್ ಅಂಡ್ ಸಾಹಿಲ್ ಹಾವ್ ಈಕ್ವಲ್ ಅಮೌಂಟ್, ಇಬ್ಬರ ಸಮಾನ ಇದೆ, ಸೊ ಅದರಿಂದ ಈಕ್ವಲ್ ಅಮೌಂಟ್ ಇದೆ ಅಂತ. ಸೊ ನಾವು ಸ್ಟೇಟ್ಮೆಂಟ್ ಅನ್ನ ಕೊಡೋದಲ್ಲ, ಇಬ್ಬರ ಹಂಡ್ರೆಡ್ ರುಪೀಸ್ ಇದೆ, ಸೊ ವಿ ಗಿವ್ ಈಕ್ವಲ್ ಅಮೌಂಟ್ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತೀವಿ. ಸೊ ಅದೇ ರೀತಿ ನೆಕ್ಸ್ಟ್ ಬಾ, ನೆಕ್ಸ್ಟ್ 5.2 ನಲ್ಲಿ, 5.2 ನಲ್ಲಿ ಕೆಲವೊಂದು ಆಡ್ ಅಂತ ಹೇಳಿ ಕೆಲವೊಂದಷ್ಟು ಮನಿಯನ್ನ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಕೆಲವೊಂದು ನೋಡೋಣ. 479.25 ರುಪೀಸ್. ಸೊ ಪಾಯಿಂಟ್ ಇಂದ ಆಚೆ ಇರೋದೆಲ್ಲ ಪೈಸೆ, ಇದು ರುಪೀಸ್. ಸೊ ಹಾಗೇನೆ 187.68 ರುಪೀಸ್. 988 ರುಪೀಸ್ 65 ಪೈಸೆ. ಸೊ ಇದಿಷ್ಟು ನಾವು ಆಡ್ ಮಾಡಿ ಅಂತ ಹೇಳಿದ್ರೆ, ಸೊ ಆಡ್ ಅಂದ್ರೆ ಪ್ಲಸ್ ಹಾಕೊಂಡೆ. ಸೊ ಇದಿಷ್ಟು ಆಡ್ ಮಾಡೋಣ, ಸೇಮ್ ನೀವು ಅಡಿಷನ್ ಮಾಡ್ತಿರಲ್ಲ. ಸೊ ಅದೇ ರೀತಿ 5 + 5 + 5 = 10 + 18 ಆಯ್ತು. 18 1 ಕ್ಯಾರಿ ತಗೊಂಡೆ, ಸೊ 9 6 6 12 ಆಯ್ತು. 12 8 ಆಡ್ ಮಾಡಿದೆ 20. ಸೊ 20 1 ಕ್ಯಾರಿ ಮಾಡಿದಾಗ 21. ಸೊ ಅದು 88 ಪೈಸೆ ಆಯ್ತಲ್ವಾ. ಸೊ ಇಲ್ಲಿ ನೆಕ್ಸ್ಟ್ 2 ಇಲ್ಲಿಂದ ಇಲ್ಲಿ ಕ್ಯಾರಿ ಮಾಡ್ಕೊಂಡೆ. ಸೊ ನೆಕ್ಸ್ಟ್ 9 10 11 11 + 7 18. ಸೊ 18 18 + 18 26 ಆಯ್ತು. 26 2 ಕ್ಯಾರಿ ಮಾಡಿದೆ. ಸೊ ಮತ್ತೆ ಅಲ್ಲಿ 8 + 8 16 ಆಯ್ತು. 16 17 18 19 20 25 5 ಬರ್ದೆ, 2 ಮತ್ತೆ ಕ್ಯಾರಿ ಮಾಡಿದೆ. ಇಲ್ಲಿ 9 + 4 13 13, ಸೊ 50. ಸೊ ಟೋಟಲ್ ಅಮೌಂಟ್ ಎಷ್ಟಾಯ್ತು, 1,556 ರುಪೀಸ್ 80 ಪೈಸೆ. 5 ರುಪೀಸ್ ಇದು ಪೈಸೆ, ಡಾಟ್ ನೈ ಹಿಂದೆ ಇರೋದು ರುಪೀಸು, ಸೊ ಅದೆಲ್ಲ ಪೈಸೆ. ಸೊ ಒಂದೊಂದು ಲೆಕ್ಕಗಳು ಮಾತ್ರ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ಉಳಿದ್ರೆ ನೀವೇನೆ ಮಾಡಿ, ಅಡಿಷನ್ ಮಾಡ್ತಿರಲ್ಲ ಸೇಮ್ ಅದೇ ರೀತಿ ಅಷ್ಟೇ. ಸೊ ನೆಕ್ಸ್ಟ್ ಸಬ್ಟ್ರಾಕ್ಷನ್, 369 ರುಪೀಸ್ 50 ಪೈಸೆ 78 ರುಪೀಸ್ 88 ಪೈಸೆ. ಸೊ ಇದನ್ನ ನೀವು ಸಬ್ಟ್ರಾಕ್ಷನ್ ಮಾಡ್ಬೇಕು. ಸೊ ಹೇಗೆ ಸೇಮ್ ಸಬ್ಟ್ರಾಕ್ಷನ್ ಮಾಡಿದ್ರಲ್ಲ ಹಾಗೇನೆ. ಸೊ 5 ಹೋಗಲ್ಲ, 15 15 ಅಲ್ಲಿ 8 ಹೋದ್ರೆ ಎಷ್ಟಾಗುತ್ತೆ, 8 ಅಂದ್ರೆ 7. ಸೊ ಇಲ್ಲಿ ಎಷ್ಟಿದೆ ಇನ್ನು ಇಲ್ಲಿ, ಸೊ ಇಲ್ಲಿ ನಾವು ಸಾಲ ತಗೊಂಡಿದ್ವಿ, ಮೊದಲು 11 ಇತ್ತು. ಸೊ ಇಲ್ಲಿ 11 ಅಲ್ಲಿ 1 ಕೊಟ್ಟಿದ್ವಿ, ಸೊ 0 ಇದೆ. ಮತ್ತೆ ಇಲ್ಲಿ ತಗೊಂಡಲ್ಲಿ 10 ಇದೆ ಇನ್ನು. ಸೊ 10 ಅಲ್ಲಿ 8 ಹೋದ್ರೆ ಇನ್ನು 2. ಸೊ ನೆಕ್ಸ್ಟ್, ಸೊ ಇಲ್ಲಿ ಎಷ್ಟಿದೆ ಇನ್ನು, 9 ಇದೆ, 9 ಕೊಟ್ಟಿದ್ವಿ ಸಾಲ. ಸೊ 8 ಇದೆ, 8 ಅಲ್ಲಿ 8 ಅಂದ್ರೆ 0. ಮತ್ತೆ ಇಲ್ಲಿಂದ ನಾವು ತಗೊಂಡಾಗ 15 ಇದೆ. ಸೊ 15 ಅಲ್ಲಿ 7 ಆದ್ರೆ 9 ಬರುತ್ತೆ. ಸೊ ಈ ಕೊನೆ ಉಳಿದಿರೋದು ಇಲ್ಲಿ 2. ಸೊ ಇಲ್ಲಿ 5 ಇತ್ತು. ಸೊ ಟೋಟಲ್ 290 ರುಪೀಸ್ 27 ಪೈಸೆ. ಸೊ ಈಗ ಸಬ್ಟ್ರಾಕ್ಷನ್ ಮಾಡ್ತಕ್ಕಂಥದ್ದು, ಡೆಸಿಬಲ್ ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ರುಪೀಸ್ ಮತ್ತೆ ಪೈಸೆನ. ಸೊ ನೀವು ಡಾಟ್ ಅನ್ನ ಇಟ್ಟು, ಡೆಸಿಬಲ್ ಪಾಯಿಂಟ್ ಇಟ್ಟು, ಸೊ ಪೈಸೆ ಮತ್ತೆ ರುಪೀಸ್ ಅನ್ನ ಸಪರೇಟ್ ಮಾಡಿ ಬರೀ ಅಂತ ಕೊಟ್ಟಿದ್ದಾರೆ. ಸೊ ಇಟ್ಸ್ ವೆರಿ ಸಿಂಪಲ್. ಇಲ್ಲಿ ಹೇಗೆ ಬರೆಯೋದು ಅಂದ್ರೆ 89 ರುಪೀಸ್ ಅಂತಿದ್ದಾಗ ಅದನ್ನ ಹಾಗೆ ಬರೀವಿ, 89 ಹಾಗೆ ಬರ್ಕೊಳ್ಳಿ, ರುಪೀಸ್ ಕಡೆ ಡಾಟ್ ಹಾಕಿ 18 ರುಪೀಸ್ 5 ಅದನ್ನ ಹಾಗೆ ಬರ್ಕೊಳ್ಳಿ, 5 ಪೈಸೆ ಆಯ್ತು. ಸೊ ನೆಕ್ಸ್ಟ್ ಇಲ್ಲಿ ಕಾಮ ಇದೆ, ಕಾಮ ಬರ್ಕೊಳ್ಳಿ ಹಾಗೇನೆ. ಸೊ ಈ ರೀತಿ ಹಾಕೊಳ್ಳಿ. ನೆಕ್ಸ್ಟ್ ಏನಿದೆ, 980 ರುಪೀಸ್ ಡಾಟ್ ಇಡಿ, 56 ಪೈಸೆ. ಸೊ ನೆಕ್ಸ್ಟ್ ಅದೇನಾಗ್ತೀರಾ, ಸೊ ಈ ರೀತಿ ಹಾಗಾಕಿ ನೆಕ್ಸ್ಟ್ 7 ರುಪೀಸ್
ಡಾಟ್ ಅಲ್ಲಿ 78 ಇಷ್ಟೇ. ಸೊ ಈ ರೀತಿ ಬರೀತಾ ಹೋಗಿ. ನೆಕ್ಸ್ಟ್ ಡಿ ಮೈನರ್ ಅಲ್ಲಿ ರೈಟ್ ದಿ ಫಿಗರ್ ಯೂಸಿಂಗ್ ಡೆಸಿಮಲ್ ಪಾಯಿಂಟ್ ಅಂಡ್ ಸಬ್ಟ್ರಾಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ, ಸೊ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡಿಕೊಂಡು ಸಬ್ಟ್ರಾಕ್ಷನ್ ಅನ್ನ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಏನೊಂದು ಸ್ಟೇಟ್ಮೆಂಟ್ ಅಂದ್ರೆ 45 rupees ₹45.58 ಫ್ರಮ್ ₹134.50. ಸೊ ₹134.50 ಇಂದ ₹45.58 ನ ತೊಳೀರಿ ಅಂತ ಹೇಳಿದ್ರು. ಸೊ ನೀವು ಇದನ್ನ ಕಷ್ಟಪಟ್ಟು ಫ್ರಮ್ ಅಂತ ಇದೆಯಲ್ಲ, ಸೊ ನನ್ನ ಕೈಯಲ್ಲಿ ಇದನ್ನ ತರ್ಕೊಳ್ಳಿ. ಸೊ ₹134.50. ನೆಕ್ಸ್ಟ್ ಈ 45.58 ಅಂತ ಬರ್ಕೊಂಡು, ಸೊ ನೆಕ್ಸ್ಟ್ ಅದನ್ನ ಮೈನಸ್ ಮಾಡಿ. 5 ಅಲ್ಲಿ 8 ಹೋಗೋಣ, 15 ಅಷ್ಟು ತಗೊಂಡು 15 ಆಯ್ತು, 15 ಅಲ್ಲಿ 8 ಹೋದ್ರೆ 7 ಹೋಗ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ, ಸೊ ಇಲ್ಲಿ 10 ಇದೆ ಹೋದಲ್ವ, ಸೊ 10 ಇದೆ, 10 ಅಲ್ಲಿ 5 ಹೋದ್ರೆ 5. ಸೊ ನೆಕ್ಸ್ಟ್ ಇಲ್ಲಿ 3 ಇದೆ, ಸೊ 13 ಅಲ್ಲಿ 8 ಹೋದ್ರೆ, ಸೊ ಇಲ್ಲಿ 8 ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ 12 ಇದೆ, ಸೊ 12 ಅಲ್ಲಿ 4 ಹೋದ್ರೆ ಮತ್ತೆ 8, ಸೊ ಇದು 0. ಸೊ 88.57 ರುಪೀಸ್ 88.57 ಪೈಸೆ. ಸೊ ಈ ರೀತಿ ಮಾಡ್ತೀವಿ.